ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಇಂದು ಪ್ರಾರಂಭವಾದ 2016-17 ಸಾಲಿನ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಕ್ಕೆ ಚಾಲನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂಬೇಡ್ಕರ್ ಭವನದಲ್ಲಿ 2 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರ. ಜೈವಿಕ ತಂತ್ರಜ್ಞಾನ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗದಿಂದ ಆಯೋಜನೆ. ಕಲಬುರಗಿಯ ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಲ್ಲಿ ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭ. ಸರ್‌ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳಿಗೆ ಬಹುಮಾನ. ಇಂದು ಜರುಗಿದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಕಲಬುರಗಿಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಸಭೆಯ ಆಯೋಜನೆ. ಕಳೆದೆರಡು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ. ಕಾಗಿಣಾ ನದಿಯ ಸೇತುವೆ ಸೇರಿದಂತೆ ಅನೇಕ ಸೇತುವೆಗಳು ಜಲಾವೃತ. ಕಲಬುರಗಿಯ ಗಾಜಿಪುರ್ ಬಡಾವಣೆಯ ಅತ್ತರ್ ಕಂಪೌಂಡ್ನಲ್ಲಿ ಕಂಡುಬಂದ ವಿಶಿಷ್ಟ ದೃಶ್ಯ. ಜನರ ಮತ್ತು ವಾಹನಗಳ ಪರಿವೇ ಇಲ್ಲದೆ ಕಾದಾಟದಲ್ಲಿ ತೊಡಗಿದ ವರಾಹಗಳು. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು 2016-17 ಸಾಲಿನ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು 2016-17 ಸಾಲಿನ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಅತಿಥಿಗಳಿಗೆ ಹೂಗುಚ್ಛ ನೀಡಿ ಸತ್ಕರಿಸಲಾಯಿತು. ತಾವು ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಇಲ್ಲಿ ತಾವು ಪ್ರಥಮ ಸ್ಥಾನದಲ್ಲಿ ಬಂದು ದಸರಾ ಕ್ರೀಡಾಕೂಟಕ್ಕೆ ತಾವೆಲ್ಲರೂ ಹೋಗಬೇಕಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಶುಭ ಹಾರಿಸಿ. ಜಿಲ್ಲಾ ಮಟ್ಟದ ವಿಜೇತರಾದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು, ವಿಭಾಗ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದು, ವಿಜೇತರಾಗಿ ಹೊರಹೊಮ್ಮಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಎಂದು ಉಮೇಶ್ ಜಾಧವ್ ಹಾರೈಸಿದರು. ಇವತ್ತು ಒಳ್ಳೆಯ ನಾಗರಿಕರಾಗಬೇಕಂತಂದ್ರೆ, ಒಳ್ಳೆಯ ಸಿಟಿಜನ್ ಆಗ್ಬೇಕಂತಂದ್ರೆ ಒಂದು ಯಾರು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾನೆ ಅವ ಒಳ್ಳೆಯ ಸಿಟಿಜನ್ ಆಗ್ತಾನೆ. ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಈಸ್ ಎ ಗುಡ್ ಸಿಟಿಜನ್. ಇವತ್ತು ನಮ್ಮ ಈ ಗುಲ್ಬರ್ಗಾ ಜಿಲ್ಲಾದಲ್ಲಿ ನಿಮ್ಮ ಕಾರ್ಯಕ್ರಮ ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ಚಾಲು ಆಗ್ತಾ ಇದೆ. ಇಲ್ಲಿ ಗೆದ್ದದ್ದು ಸೋಲೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಾಳೆ ನಾವು ಪೇಪರ್ ನೋಡ್ತೀವಿ, ಎಂಟನೇ ಕ್ಲಾಸ್ ಹುಡುಗಿ 9ನೇ ಕ್ಲಾಸ್ ಹುಡುಗಿ ಟ್ಯೂಷನ್ ಮಾಸ್ಟರ್ ಟ್ಯೂಷನ್ ಚಲೋ ಹೇಳಿಲ್ಲ ಮಾಸ್ಟರ್ ಬೈದಂದ್ರೆ ಸೀದಾ ಸುಸೈಡ್ ಮಾಡ್ಕೊಳ್ಳಿಕ್ಕಂತ. ಇವ್ರು ಯಾರು ಮಾಡ್ಕೊಡ್ತದ್ರು? ಯಾರು ಸ್ಪೋರ್ಟ್ಸ್ ಆಕ್ಟಿವಿಟಿದಾಗ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ, ಬರೀ ಮನೆಯಾಗೆ ಇರ್ತಾರೆ. ಜನರು ಅವರಿಗೆ ಹೇಗೆ ವ್ಯವಹಾರ ಮಾಡ್ಬೋದು ಗೊತ್ತಿರಲ್ಲ. ಅಂಥವ್ರು ಡಿಪ್ರೆಷನ್ ಒಳಗಾಗಿ ಇಂಥವಕ್ಕೆ ಒಳಗಾಗ್ತಾರೆ. ಅದಕ್ಕೆ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ವಿಲ್ ಟೇಕ್ ಆಲ್ ಡಿಫೀಟ್ ಆ್ಯಂಡ್ ಸಕ್ಸಸ್ ಈಕ್ವಲಿ. ಈ ಕ್ರೀಡಾಕೂಟದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಕಲಬುರಗಿ, ಯಾದಗಿರಿ, ಬೀದರ್, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಿದರು. ಶಾಸಕ ಬಿಜಿ ಪಾಟೀಲ್, ನಾಗರಾಜ್, ಭರತ್ ಮಾಳಿಗೆ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಅವರು ಅತಿಥಿಗಳಾಗಿ ಆಗಮಿಸಿದರು. ನಿವೃತ್ತ ಸಹಾಯಕ ನಿರ್ದೇಶಕ ಬಂಡಪ್ಪ, ಸಹ ನಿರ್ದೇಶಕರಾದ ನಾಡಿಗೇರ, ಸಾಗರ್, ಅಷ್ಟಗಿ, ಸಿಎನ್ ಬಾಬಳಗಾಂವ್ ಹಾಗೂ ಇತರರು ಆಗಮಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂಬೇಡ್ಕರ್ ಭವನದಲ್ಲಿ ಇಂದು 2 ದಿನದ ರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ರವರು ಚಾಲನೆ ನೀಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಜೈವಿಕ ತಂತ್ರಜ್ಞಾನ ಸ್ನಾತಕೋತ್ತರ ಮತ್ತು ಸಂಶೋಧನೆ ವಿಭಾಗ ಹಮ್ಮಿಕೊಂಡ 2 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರದ ಉದ್ಘಾಟನೆಯನ್ನು ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ನೆರವೇರಿಸಿದರು.
Championship Mysore for over 3 decades in different capacities. He has made original contributions in the area of genetics and evolution. Facilities at University of Mysore, namely Drosophila Struck Center and Unitary Evolution and Genetics of Mysore. He is and was on many committees of UGC, MHRD, Planning Commission, Director Fellow of all science academies of our country, namely Indian Academy of Science, National Academy of Science, Indian National Science Academy, Young Scientist Medal in the year 1979. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್ ಆರ್ ರಾವ್, ಪ್ರೊಫೆಸರ್ ಎಚ್ ಎ ರಂಗನಾಥ್, ಪ್ರೊಫೆಸರ್ ಎಸ್ ಕೆ ಸೈದಾಪುರ್, ಪ್ರೊಫೆಸರ್ ಕೆ ಆರ್ ಶಿವಣ್ಣ, ತಂಗನ್ಗೌಡ ಪಾಟೀಲ್, ಇ ಓಂಕಾರ್, ಡಾಕ್ಟರ್ ಸಿ ಎಸ್ ಪಾಟೀಲ್, ಪ್ರೊಫೆಸರ್ ದಯಾನಂದ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಸಮಾರೋಪ ಸಮಾರಂಭದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈ ವಿಜ್ಞಾನ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ವಿಜ್ಞಾನದ ಬಗ್ಗೆ ಒಂದು ಅರಿವನ್ನ ಮೂಡಿಸುವ ಇದರ ಉದ್ದೇಶ. ತಾವೆಲ್ಲ ನೋಡಿದ್ರಿ 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಸುಮಾರು 500 ಜನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಬೇರೆ ಬೇರೆ ಬಹಳಷ್ಟು ವಿಶೇಷವಾದಂತಹ ಪ್ರಾತ್ಯಕ್ಷಿಕೆಗಳನ್ನು ತಾವೆಲ್ಲರೂ ಕೂಡ ತೋರ್ಪಡಿಸಿದ್ದೀವಿ. ನಾವು ಇತಿಹಾಸ ಘಟನೆಗಳನ್ನು ತಿಳಿದು ನೋಡಿದರೆ ಅಲ್ಲಿ ಬೆಟ್ಟ ಗುಡ್ಡಗಳಿಗಾಗಿ ಯುದ್ಧಗಳೇ ಆಗಿದ್ದವು ಎಂಬುದನ್ನು ನೋಡಬಹುದು. ಹೀಗೆ ನಮ್ಮ ಜೀವನದಲ್ಲಿ ನಿಸರ್ಗ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನಲ್ಲಿ ನಾವು ನಮ್ಮ ಪರಿಸರವನ್ನು ಪೋಷಣೆಗೊಳಿಸುತ್ತಿದ್ದೇವೆ, ಅದರ ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದೇವೆ. ಜಲಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಆಮ್ಲ ಮಳೆ ಇತ್ಯಾದಿಗಳು ನಮ್ಮ ದೈನಂದಿನ ಚಟುವಟಿಕೆಗಳ ಪರಿಣಾಮಗಳೇ ಆಗಿವೆ. ಇದಲ್ಲದೆ ಭೂಕಂಪ, ಸುನಾಮಿ, ಪ್ರವಾಹ, ಬರಗಾಲ, ಚಂಡಮಾರುತ, ನೆರೆ, ಬರ ಇವೆಲ್ಲವೂ ನಮ್ಮ ನಾವೇ ಸೃಷ್ಟಿ ಹೊಂದಿರುವ ಸಮಸ್ಯೆಗಳು. ನಾನು ಶ್ರೀ ಆದಮ್ ಸಾಬ್ ಎಂ ಪಟೇಲ್, ಸಹಾಯಕ ಪರಿಸರ ಅಧಿಕಾರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಾಯಕ ಪರಿಸರ ಅಧಿಕಾರಿ ಆಗಿ ಇಲ್ಲಿ ಮೇನ್ ಚೀಫ್ ಗೆಸ್ಟ್ ಆಗಿ ಬಂದಿದ್ದೇನೆ. ಇದರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಸೈನ್ಸ್ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಒಂದು ವಸ್ತು ಪ್ರದರ್ಶನ ಇತ್ತು. ಸೊ ಅದಕ್ಕೆ ನನಗೆ ವ್ಯಾಲಿಡಿಟಿ ಫಂಕ್ಷನಿಗೆ ಕರೆದಿದ್ದಾರೆ. ಶರಣಬಸವೇಶ್ವರ ರೆಸಿಡೆಂಟ್ ಪಬ್ಲಿಕ್ ಸ್ಕೂಲಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ತುಂಬ ಧನ್ಯವಾದಗಳು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿಯ ಸಹಾಯಕ ಪರಿಸರ ಅಧಿಕಾರಿ ಶ್ರೀ ಆದಮ್ ಸಾಬ್ ಎಂ ಪಟೇಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಶರಣಬಸವೇಶ್ವರ ರೆಸಿಡೆನ್ಸಿಯಲ್ ಪಬ್ಲಿಕ್ ಶಾಲೆ ಕಲಬುರಗಿಯ ಪ್ರಾಚಾರ್ಯರಾದ ಎನ್ಎಸ್ ದೇವರ್ಕರ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರೊಂದ, ಪ್ರಾಚಾರ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಇಂದು ಗ್ರಾಮಾಂತರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಕಾರ್ಯಕಾರಿಣಿ ಸಭೆ ಜರುಗಿತು. ಕಲಬುರಗಿಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಗ್ರಾಮಾಂತರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಹಮ್ಮಿಕೊಂಡಿದ್ದ ಕಾರ್ಯಕಾರಿಣಿ ಸಭೆಯನ್ನು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಸಿಎಸ್ ವಿಜಯಶಂಕರ್ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ನಂತರದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು. ಎಲ್ಲ ಮಂಡಲಗಳ ವರದಿ ಪಡೆಯಲಾಗಿದೆ, ಆದರೆ
ಈ ಸಲಹೆಗಳನ್ನು ಮುಂದಕ್ಕೆ ತಗೊಂಡು ಹೋಗೋರು ನಮ್ಮ ನಾಯಕರುಗಳೆಲ್ಲ ಕೂತಿದ್ದಾರೆ. ಈ ಸಲಹೆಗಳನ್ನು ಮುಂದೆ ತಗೊಂಡು ಹೋಗಿ ರಾಜ್ಯಾಧ್ಯಕ್ಷ ಅಂತ ಹೇಳೋರು ಮತ್ತೆ ನಮ್ಮ ರೈತ ಮುಖ್ಯ ಅಧ್ಯಕ್ಷ ಅಂತ ಹೇಳೋರು ಸರ್ಕಾರಿಗೆ ಬಡದಾಡುವಂಥವ್ರು ಸರ್ಕಾರಕ್ಕೆ ಅಸೆಂಬ್ಲಿನಲ್ಲಿ ಪರಿಷತ್ನಲ್ಲಿ ತೆಗೆದುಕೊಂಡು ಹೋಗುವಂಥವ್ರೆಲ್ಲ ಇಲ್ಲಿದ್ದಾರೆ. ಆಳಂದ್ ಇರ್ಬೋದು, ಅಫ್ಸಲ್ಪುರ್ ಇರ್ಬೋದು, ಚಿಂಚೋಳಿ ಇರ್ಬೋದು, ಎಲ್ಲ ಕಡೆಯವರು ತಮ್ಮ ತಮ್ಮ ಸಮಸ್ಯೆಗಳನ್ನು ಈಗ ತಾನೇ ವರದಿ ಮಾಡಿದ್ದಾರೆ ನಮ್ಮ ಉಪಾಧ್ಯಕ್ಷರಿಗೆ. ಅದು ಬಹಳ ಸಂತೋಷ. ನಾನು ಮಾಹಿತಿ ಇದ್ದಿಲ್ಲ. ಈ ಮಾಹಿತಿ ನೋಡಿದ್ರೆ ಸರ್ಕಾರದಿಂದ ಬಹಳ ಕೆಲಸಗಳನ್ನು ಆಗಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಅದಕ್ಕೆ ಬಹಳ ಇನಿಷಿಯೇಟ್ ತಗೋಬೇಕು. ಇನ್ನೊಂದು ಕಡೆಗೆ ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಿದ್ದು ಇವತ್ತು ರೈತರಿಗೆ ಸಮಸ್ಯೆ ಆಗಿರುವಂಥದ್ದನ್ನ ಮುಂಗಾರು ಫಸಲವನ್ನು ಕೈಗೆ ಬರದಿರುವಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಏನಂದರೆ ಹೋದ ಸರಿ ಸಕಾಲದಲ್ಲಿ ಮಳೆಯಾಗಿ ಅಷ್ಟಿಷ್ಟು ಬೆಳೆ ಬಂದಿದ್ರು ಕೂಡ ಜಲಾಶಯಗಳಲ್ಲಿ ನೀರಿದ್ರು ಕೂಡ ಹತಾಶನಂತ ರೈತ ತಾನು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಥವಾ ಬೆಳೆದಂಥ ಬೆಳೆ ಕೈಗೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಸಂಖ್ಯೆ 1580. ಈ ಸಂದರ್ಭದಲ್ಲಿ ಬಸವರಾಜ್ ಇಂಗಿನ್, ಜಗನ್ನಾಥ್ ಶೆಟ್ಟಿ, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜಿ ಪಾಟೀಲ್, ರೇವು ನಾಯಕ್ ಬೆಳಂಗಿ, ಸುನಿಲ್ ವಲ್ಯಾಪುರ್, ಶಶಿಲ್ ಜಿ ನಮೋಶಿ, ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಸುಭಾಷ್ ಗುತ್ತೆದಾರ್, ಎಂ ವೈ ಪಾಟೀಲ್, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕರೆಕಲ್, ನಗರಾಧ್ಯಕ್ಷ ರಾಜಶೇಖರ್ ಮಚಹೆಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಳೆದೆರಡು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಗೆ ಕಾಗಿಣ ನದಿಯ ಸೇತುವೆ ಸೇರಿದಂತೆ ಹಲವಾರು ಸೇತುವೆಗಳು ಜಲಾವೃತಗೊಂಡಿವೆ. ಕಳೆದೆರಡು ದಿನಗಳಿಂದ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಮಳಖೇಡದ ಕಾಗಿಣ ಸೇತುವೆ ಸೇರಿದಂತೆ ಅನೇಕ ಸೇತುವೆಗಳು ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿವೆ. ಹೀಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆ ನೀರಿನಿಂದಾಗಿ ಮಳಖೇಡ ಕಾಗಿಣ ನದಿ ಉಕ್ಕಿ ಹರಿದಿದ್ದು ಇಲ್ಲಿನ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲದೆ ಕಲಬುರಗಿ ಸೇಡಂ ಸಾರಿಗೆ ಸಂಪರ್ಕ ಕಡಿತಗೊಂಡ ಪರಿಣಾಮ ಪ್ರಯಾಣಿಕರು ಪರದಾಡುವಂತಾಯಿತು. ನೀರು ಕಾಗಿಣ ನದಿಯಲ್ಲಿ ಪ್ರವಾಹ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನದಿಯ ತಟದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಟೀಕಾಚಾರ್ಯರ ಮೂಲ ವೃಂದಾವನ ಜಲಾವೃತಗೊಂಡಿದೆ. ಬುಧವಾರ ಬೆಳಗ್ಗೆ 11:00 ಸೇತುವೆ ಮೇಲೆ ನೀರು ಬಂದು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು ವಾರದಲ್ಲಿ ಎರಡನೇ ಬಾರಿಗೆ ಮುಳುಗಡೆಯಾಗಿದ್ದು ಬೇರೆ ಬೇರೆ ಗ್ರಾಮಗಳಿಗೆ ತೆರಳುವ ಪ್ರಯಾಣಿಕರು ತಮ್ಮ ಮಕ್ಕಳೊಂದಿಗೆ ತೊಂದರೆ ಅನುಭವಿಸುವಂತಾಯಿತು. ಸುಮಾರು 1.5 ಕಿಲೋಮೀಟರ್ನಷ್ಟು ಉದ್ದ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ವಾಹನಗಳ ಚಾಲಕರು ಮತ್ತು ಪ್ರಯಾಣಿಕರು ಕೆಲವು ಗಂಟೆಗಳ ಕಾಲ ಆಹಾರಕ್ಕಾಗಿ ಪರದಾಡುವ ಸ್ಥಿತಿ ಎದುರಾಯಿತು. ಸಾಮಾನ್ಯವಾಗಿ ಮನುಷ್ಯ ಕಾಲ್ ಕೆದರಿ ಜಗಳಕ್ಕೆ ಬಂದ್ರೆ ಸುಮ್ಮನೆ ಇರ್ತಾನ? ಇಲ್ಲ ತಾನೇ. ಅದೇ ರೀತಿ ಪ್ರಾಣಿಗಳು ಕೂಡ ರಾಜಾರೋಷವಾಗಿ ಕಾದಾಟಕ್ಕೆ ಇಳಿತಾವೆ ಅಂದ್ರೆ ನೀವು ನಂಬಲೇಬೇಕು. ಅದು ಹೇಗೆ ಅಂತೀರಾ? ಈ ಸುದ್ದಿ ನೋಡಿ.
ಸಾಮಾನ್ಯವಾಗಿ ಮನುಷ್ಯ ಕಾಲು ಕೆದರಿ ಯಾರಾದರೂ ಜಗಳಕ್ಕೆ ಬಂದ್ರೆ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ. ತನ್ನಲ್ಲಿರೋ ರೋಷದಿಂದ ತನ್ನ ಎಲ್ಲಾ ಶಕ್ತಿ ಹಾಕಿ ಕಾದಾಡ್ತಾನೆ, ತನ್ನ ಶಕ್ತಿ ಮೀರಿ ಹೋರಾಡ್ತಾನೆ. ಕೊನೆಗೆ ಪರಿಸ್ಥಿತಿ ತನ್ನ ಕೈ ಮೀರಿ ಹೋಗೋದು ಗೊತ್ತಾದಾಗ ಅಲ್ಲಿಂದ ಪಲಾಯನ ಮಾಡ್ತಾನೆ. ಹೌದು, ಇದಕ್ಕೆಲ್ಲ ಕಾರಣ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ತನ್ನ ತೋಳಬಲ ಪ್ರದರ್ಶಿಸುತ್ತಾನೆ ಅನ್ನೋದು ನಿಮ್ಮ ಅನಿಸಿಕೆ ಇರಬಹುದು. ಒಂದು ರೀತಿಯಿಂದ ಅದು ನಿಜಾನೂ ಹೌದು. ಆದ್ರೆ ಯೋಚನೆ ಮಾಡುವ ಬುದ್ಧಿಶಕ್ತಿ ಇಲ್ಲದ ಪ್ರಾಣಿಗಳು ಕೂಡ ರಾಜಾರೋಷವಾಗಿ ಹೋರಾಡುತ್ತಿವೆ ಅಂದ್ರೆ ನಿಮ್ಗೆ ನಂಬಿಕೆ ಬರದೇ ಇರಬಹುದು. ಹಾಗಾದ್ರೆ ಈ ದೃಶ್ಯ ನೋಡಿ, ಇಲ್ಲಿ ಎರಡು ಹಂದಿಗಳು ಯಾವ ರೀತಿ ಕಾದಾಡ್ತಿವೆ ಅಂದ್ರೆ ಅವುಗಳಿಗೆ ಪ್ರಪಂಚದ ಯಾವುದೇ ಪರಿವೆಯೇ ಇಲ್ಲ. ಪಕ್ಕದಿಂದಲೇ ವಾಹನಗಳು ಹೋಗ್ತಾ ಇದ್ರು, ಯಾರೇ ಅನ್ನದೆ ತಮ್ಮ ಜಗಳದಲ್ಲೇ ಮಗ್ನವಾಗಿವೆ. ಇಂತಹದೊಂದು ದೃಶ್ಯ ಕಂಡು ಬಂದದ್ದು ಕಲಬುರಗಿ ನಗರದ ಗಾಜಿಪುರ್ ಬಡಾವಣೆಯ ಅತ್ತರ ಕಾಂಪೌಂಡ್ ನಲ್ಲಿ. ನಮ್ಮ ಸುದ್ದಿ ಸಮಯದ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕ ಈ ದೃಶ್ಯವನ್ನು ನೀವು ನೋಡಿ ಎಂಜಾಯ್ ಮಾಡ್ಲಿ ಅಂತ ನಾವು ನಿಮ್ಗೆ ತೋರಿಸಿದ್ದು. ಸುದ್ದಿ ಸಮಯ ಕಲಬುರಗಿ. ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಇಂದು ಪ್ರಾರಂಭವಾದ 2016-17 ಸಾಲಿನ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಕ್ಕೆ ಚಾಲನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂಬೇಡ್ಕರ್ ಭವನದಲ್ಲಿ 2 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರ. ಜೈವಿಕ ತಂತ್ರಜ್ಞಾನ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗದಿಂದ ಆಯೋಜನೆ. ಕಲಬುರಗಿಯ ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಲ್ಲಿ ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳಿಗೆ ಬಹುಮಾನ. ಇಂದು ಜರುಗಿದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಕಲಬುರಗಿಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಸಭೆಯ ಆಯೋಜನೆ. ಕಳೆದೆರಡು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ. ಕಾಗಿಣಾ ನದಿಯ ಸೇತುವೆ ಸೇರಿದಂತೆ ಅನೇಕ ಸೇತುವೆಗಳು ಜಲಾವೃತ. ಕಲಬುರಗಿಯ ಗಾಜಿಪುರ್ ಬಡಾವಣೆಯ ಅತ್ತರ ಕಂಪೌಂಡ್ನಲ್ಲಿ ಕಂಡುಬಂದ ವಿಶಿಷ್ಟ ದೃಶ್ಯ. ಜನರ ಮತ್ತು ವಾಹನಗಳ ಪರಿವೆ ಇಲ್ಲದೆ ಕಾದಾಟದಲ್ಲಿ ತೊಡಗಿದ ವರಾಹಗಳು.
ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು.